नमस्कार गुड मॉर्निंग कर्नाटक टॉप 18.8 के स्वागत नानु पृथ्वीराज आरनहल्ली टॉप 18 ನಲ್ಲಿ ಮೊದಲ ಸುದ್ದಿ ನಿಮಗೆ ಸುಮಾರು ಒಂದು ತಿಂಗಳ ಬಳಿಕ ಬೆಂಗಳೂರಿನಲ್ಲಿ ಮಳೆ ಆಗಿದೆ ಅದು ರಾತ್ರಿ ಧಾರಾಕಾರವಾಗಿ ಮಳೆ ಸುರಿತು ರಾಜಧಾನಿಯ ಹಲವೆಡೆ ಧಾರಾಕಾರ ಮಳೆ ಆಯಿತು ನಿನ್ನೆ ರಾತ್ರಿ ಸುಮಾರು ಕೆಲವು ಕಡೆ 45 ನಿಮಿಷ ಮಳೆ ಆದ್ರೆ ಇನ್ನು ಕೆಲವು ಕಡೆ 2 ಗಂಟೆ ಮಳೆ ಸುರಿತು ತತ್ರ ಜಯನಗರ ಕಡೆ ಎಲ್ಲ 1.5 ಗಂಟೆಗೂ ಹೆಚ್ಚಿನ ಕಾಲ ಮಳೆ ಸುರಿತು ಅಲ್ಲಿ ಭಾರಿ ಮಳೆಯಿಂದಾಗಿ ಜನರು ಕೂಡ ಫುಲ್ ಖುಷಿಯಾದ ಬಿಕಾಸ್ ಅತತ್ರ ಒಂದು ತಿಂಗಳಿಂದ ಮಳೆನೇ ಇಲ್ಲ ಫುಲ್ ಬೇಸಿಗೆ ರೀತಿಯಲ್ಲಿ ಆಗೋಗ್ಬಿಟ್ಟಿತ್ತು ಮಳೆಗಾಲದಲ್ಲೂ ಕೂಡ ಮೆಜೆಸ್ಟಿಕ್ ಮಲ್ಲೇಶ್ವರಂ ಯಶವಂತಪುರ ಇಂದ್ರಾನಗರ ಜಯನಗರ ಸೇರಿದಂತೆ ಹಲವೆಡೆ ಭಾರಿ ಮಳೆ ಆಯಿತು ಭಾರಿ ಮಳೆಯಿಂದಾಗಿ ಮನೆ ಕಡೆಗೆ ಹೋಗ್ತಾ ಇದ್ದಂತ ಜನರು ಕೂಡ ಸ್ವಲ್ಪ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ರಸ್ತೆಗಳ ಮೇಲೆಲ್ಲ ನೀರು ನಿಂತಿದ್ದಂತ ಕಾರಣ ಕಷ್ಟಪಟ್ಟು ಮನೆಗೆ ತಳ್ಳಿದ್ರು ಜನ ಬೆಳಗ್ಗೆ ಕೂಡ ಕೆಲ ಏರಿಯಾಗಳಲ್ಲಿ ತುಂತುರು ಮಳೆ ಬರ್ತಾ ಇದೆ ಬೆಂಗಳೂರಿನ ಪರಿಸ್ಥಿತಿ ಇದು ಬೆಂಗಳೂರಿನಲ್ಲಿ ನಿನ್ನೆ ಧಾರಾಕಾರವಾಗಿ ಮಳೆ ಬಂತು ಕೆಲವು ಕಡೆ ಅಂತೂ ನೀರು ನಿಂತುಕೊಂಡ್ಬಿಟ್ಟಿತ್ತು ಸ್ಟಕ್ ಆಗಿಬಿಟ್ಟಿತ್ತು ಫುಲ್ ಅಲ್ಲಿ ಓಡಾಡಲಿಕ್ಕೂ ಕೂಡ ಕಷ್ಟ ಆಗಿತ್ತು ಒಂದು 2-3 ಅಡಿಯಲ್ಲ ನೀರು ನಿಂತಿದ್ದಂತ ಹಿನ್ನೆಲೆಯಲ್ಲಿ ಜನಕಂತೂ ಮಳೆ ಬರಲಿ ಅಂತ ಕಾಯ್ತಾ ಇದ್ದರು ಬಿಕಾಸ್ ಬೆಂಗಳೂರಿನಲ್ಲಿ ಆ ರೀತಿಯಾಗಿ ಬಿಸಿಲ ಬೇಗೆಯಿಂದ ಬಳಲ ಹೋಗಿದ್ದಂತ ಹಿನ್ನೆಲೆಯಲ್ಲಿ ಮಳೆ ಬಂದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿತ್ತು ನಿನ್ನೆ ದಿಢೀರ್ ಅಂತ ಮಳೆ ಸುರಿತು ಎಕ್ಸ್‌ಪೆಕ್ಟೇಷನ್ ನೇ ಇರಲಿಲ್ಲ ಮಳೆ ಬರುತ್ತೆ ಅಂತ ಯಾವುದೇ ಸೂಚನೆನೂ ಕೂಡ ಇರಲಿಲ್ಲ ಸುಮಾರು ಒಂದು 8 ಗಂಟೆಗೆ ಶುರುವಾಗಿತ್ತು ಅತತ್ರ 10:30 11 ಗಂಟೆ ವರೆಗೂ ಕೂಡ 11 ಗಂಟೆ ಮೇಲೂ ಕೂಡ ತುಂತುರು ಮಳೆ ಬರ್ತನೇ ಇತ್ತು ಅದಾದ ಮೇಲೆ ಅತತ್ರ 9 ಗಂಟೆಯಿಂದ 10:30 ವರೆಗೂ ಕೆಲವೊಂದು ಕಡೆ ಅಂತ ಧಾರಾಕಾರವಾಗಿ ಮಳೆ ಸುರಿತನೇ ಇತ್ತು ಹೀಗೆ ಆ ದೃಶ್ಯಾವಳಿ ತೋರಿಸ್ತಾ ಇದ್ವಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಮಳೆ ಆಗಿದೆ ಅನ್ನುವಂಥದ್ದನ್ನ ಗಮನಿಸ್ಬೋದು ನೀವು ಎಸ್ಆರ್ ನಗರ ವಿದ್ಯಾರಣ್ಯಪುರ ಯಶವಂತಪುರ ಮಲ್ಲೇಶ್ವರ ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು ಸಾಕಷ್ಟು ಕಡೆ ಜಯನಗರ ರಾಜಾಜಿನಗರ ಮಲ್ಯ ರೋಡ್ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸ್ಬೋದು ಎಂಜಿ ರೋಡ್ ಮುಂದೆ ಇರುವಂಥ ಮಲ್ಯ ರೋಡ್ ಗಮನಿಸ್ಬೋದು ನೀವು ಅಲ್ಲಿ ಯಾವ ರೀತಿಯಾಗಿ ನೀರು ನಿಂತಿತ್ತು ಅನ್ನುವಂಥದ್ದನ್ನು ಕೆಲವೊಂದು ಕಡೆ 1 ಅಡಿ ಇನ್ನು ಕೆಲವು ಕಡೆ 2 ಅಡಿ 3 ಅಡಿ ಎಲ್ಲ ನೀರು ನಿಂತಿತ್ತು ರೋಡ್ ಮೇಲೆಲ್ಲ 8 ಗಂಟೆಗೆ ಶುರುವಾದಂಥ ಹಿನ್ನೆಲೆಯಲ್ಲಿ ಜನ ಒಂದು ಸ್ವಲ್ಪ ಮಳೆ ಬೇರೆ ಬರ್ತಾ ಇದೆಯಲ್ಲ ನಿಂತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಹತ್ತತ್ರ 11 ಗಂಟೆವರೆಗೂ ಕೂಡ ಚೆನ್ನಾಗಿ ಮಳೆ ಹೊಡಿತು ಸೊ ಹೀಗಾಗಿ ಮನೆಗೆ ಹೋಗಲಿಕ್ಕೆ ಪರದಾಟವನ್ನು ಮಾಡಿದ್ರು ಆಫೀಸ್ ಮುಗಿಸ್ಕೊಂಡು ಹೊರಟಿದ್ದಂಥವ್ರು ಆ ದೃಶ್ಯಾವಳಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಬೆಂಗಳೂರಿನಲ್ಲಿ ಮಳೆ ಅಂತ ಸಹಕಾರ ನಗರ ಹೆಬ್ಬಾಳ ಇಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿತು ಬೆಂಗಳೂರಿನಲ್ಲಿ ಚಿಕ್ಕ ಮಳೆ ಬಂದರೆ ಹೇಗಿರುತ್ತೆ ಪರಿಸ್ಥಿತಿ ಇನ್ನು ಧಾರಾಕಾರವಾಗಿ ಮಳೆ ಬಂದ್ರಂತೂ ಕೇಳೋದೇ ಬೇಡ ಪರಿಸ್ಥಿತಿಯನ್ನು ಯಾಕಂದರೆ ಒಂದು ರೀತಿಯಾಗಿ ಜಲಪ್ರಳಯ ಆದ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಬೆಂಗಳೂರು ಬಿಕಾಸ್ ಎಲ್ಲೂ ಫ್ಲೋನೇ ಇರಲ್ಲ ಬಂದಂಥ ಮಳೆ ರೋಡಲ್ಲೇ ಇರುತ್ತೆ ಇಲ್ಲ ಮನೆಗೆ ನುಗ್ಗುತ್ತೆ ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ರಾಜ್ಯದ ಸಾಕಷ್ಟು ಕಡೆ ಮಳೆ ಸುರಿತು ರಾಜ್ಯದ ಕೆಲ ಜಿಲ್ಲೆಗಳಲ್ಲಂತೂ ಅಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಯಿತು ಮಂಡ್ಯದ ಮದ್ದೂರಿನಲ್ಲಿ ಧಾರಾಕಾರವಾಗಿ ಮಳೆ ಆಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರು ಪರದಾಟವನ್ನು ಮಾಡಿದರು ಸುಮಾರು 2 ಕಿಲೋಮೀಟರ್ ಹೆದ್ದಾರಿ ಬದಿಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು ರಾಮನಗರದ ಹಲವೆಡೆ ಭಾರಿ ಮಳೆ ಆಗಿದೆ ನಾ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲೂ ಕೂಡ ಮಳೆ ಆಗಿದೆ ಹುಬ್ಬಳ್ಳಿಯಲ್ಲಿ ಸಂಜೆ ಸುರಿದಂಥ ಮಳೆಗೆ ಹಳ್ಳಗಳು ಉಕ್ಕಿ ಹರಿದಿದೆ ಕುಂದಗೋಳ ತಾಲೂಕಿನ ಚಾಕಲಬ್ಬಿ ಗ್ರಾಮಸ್ಥರು ಊರಿಗೆ ಹೋಗಲಾಗದೆ ಪರದಾಟವನ್ನು ಮಾಡಿದರು ವಿದ್ಯಾರ್ಥಿಗಳು ಪ್ರಯಾಣಿಕರು ಸೇರಿದಂತೆ 100ಕ್ಕಿಂತ ಹೆಚ್ಚಿನ ಜನರು ತಮ್ಮ ಊರಿಗೆ ಹೋಗಲಾಗದೆ ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ಇತ್ತು ಸೇತುವೆ ಮುಳುಗಡೆ ಆಗಿದ್ದು ಬಸ್ ಕೂಡ ಹೋಗಲಿಕ್ಕೆ ಆಗಲಿಲ್ಲ ಅಲ್ಲಿ ನೀರಿನ ಹರಿವು ಕಡಿಮೆ ಆದಮೇಲೆ ಮುಂದೆ ಸಾಗಿದ್ದಾರೆ ಇನ್ನು ಆಗಸ್ಟ್ ತಿಂಗಳಲ್ಲಂತೂ ಭಾರಿ ಮಳೆ ಆಯಿತು ಭಾರಿ ಮಳೆಯ ಕೊರತೆ ಎದುರಾಗಿತ್ತು ರಾಜ್ಯಕ್ಕೆ ಆಗಸ್ಟ್ನಲ್ಲಿ ಶೇಕಡ 74ರಷ್ಟು ಮಳೆ ಕೊರತೆ ಎದುರಾಗಿತ್ತು ಆರಂಭದಲ್ಲಿ ಒಂದು ವೀಕ್ ಸ್ವಲ್ಪ ಬಂತು ಅದಾದ ಮೇಲಂತೂ ಮಳೆನೇ ಕಾಣಿಸ್ಕೊಳ್ಳಿಲ್ಲ ಇದು ಕಳೆದ 123 ವರ್ಷಗಳಲ್ಲೇ ದಾಖಲೆಯ ಮಳೆ ಕೊರತೆ ಎದುರಾಗಿದ್ದು ರಾಜ್ಯದಲ್ಲಿ ಶೇಕಡ 74% ಕೊರತೆ ಅಂದ್ರೆ ಲೆಕ್ಕ ಹಾಕಳಿ ಇನ್ಯಾವ ರೀತಿಯಾಗಿ ಕೊರತೆ ಎದುರಾಗಿತ್ತು ಅಂತ
ವಾಡಿಕೆ ಮಳೆ ಎಷ್ಟು ಆಗಬೇಕಾಗಿತ್ತು ಸುರಿದ ಮಳೆ ಎಷ್ಟು ಅದರ ಗ್ರೌಂಡ್ ರಿಯಾಲಿಟಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ದಕ್ಷಿಣ ಒಳನಾಡು ವಾಡಿಕೆ ಮಳೆ ಸುರಿದ ಮಳೆ ಮಳೆ ಕೊರತೆ ಎಷ್ಟೆಷ್ಟು ಅಂತ ಹೇಳ್ತಾ ಹೋಗ್ತೀನಿ 8.8 ವಾಡಿಕೆ ಮಳೆ ಆಗಬೇಕಾಗಿತ್ತು ಸುರಿದ ಮಳೆ 2.5 ಮಳೆ ಕೊರತೆ ಆಗಿರುವಂತದ್ದು ಶೇಕಡಾ 71% ಅಷ್ಟು ಉತ್ತರ ಒಳನಾಡು 11.8% ಅಷ್ಟು ಮಳೆ ಆಗಬೇಕಾಗಿತ್ತು ಆದರೆ ಸುರಿದಂತ ಮಳೆ ಅಂದ್ರೆ ಸೆಂಟಿಮೀಟರ್ 11.8 ಸೆಂಟಿಮೀಟರ್ ಮಳೆ ಆಗಬೇಕಾಗಿತ್ತು ಆದರೆ ಸುರಿದಂತ ಮಳೆ 3.5 ಸೆಂಟಿಮೀಟರ್ ಅಷ್ಟೇ ಶೇಕಡಾ 71% ಅಷ್ಟು ಮಳೆ ಕೊರತೆ ಎದುರಾಯಿತು ಕರಾವಳಿ ಭಾಗದ ಜಿಲ್ಲೆಗಳು ಅಂದ್ರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಅಲ್ಲಿ 82.3 ಸೆಂಟಿಮೀಟರ್ ಅಷ್ಟು ಮಳೆ ಆಗಬೇಕಾಗಿತ್ತು ಆದರೆ ಸುರಿದಂತ ಮಳೆ 22.9% ಅಷ್ಟೇ ಶೇಕಡಾ 72% ಅಷ್ಟು ಮಳೆ ಕೊರತೆ ಎದುರಾಯಿತು ಒಟ್ಟಾಗಿ ರಾಜ್ಯದಲ್ಲಿ ವಾಡಿಕೆ ಮಳೆ ಸುರಿಬೇಕಾಗಿದ್ದು 22 ಸೆಂಟಿಮೀಟರ್ ನಷ್ಟು ಆದರೆ ಬಂದಿದ್ದು 6 ಸೆಂಟಿಮೀಟರ್ ನಷ್ಟು ಅಷ್ಟೇ ಮಳೆ ಕೊರತೆ ಎದುರಾಗಿದ್ದು ಶೇಕಡಾ 74% ರಾಜ್ಯದಲ್ಲಿ ಸೋ ಹೀಗಾಗಿನೇ ಆಲ್ಮೋಸ್ಟ್ ಇನ್ನೇನ್ ಡ್ಯಾಮ್ ಗಳೆಲ್ಲವೂ ಕೂಡ ಒಂದು ಹಂತಕ್ಕೆ ಬಂದ್ವಪ್ಪ ತುಂಬೋ ಲೆವೆಲ್ಗೆ ಬಂದಿದೆ ಅಂತ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಅನ್ಕೊಳ್ಳಾಗ್ತಾ ಇತ್ತು ಆಗಸ್ಟ್ ನಲ್ಲಿ ಇದೇ ರೀತಿಯಾಗಿ ಮಳೆ ಸುರಿದ್ರೆ ಆಲ್ಮೋಸ್ಟ್ ಎಲ್ಲಾ ಡ್ಯಾಮ್ ಗಳು ಭರ್ತಿ ಆಗುತ್ತೆ ಅನ್ಕೊಳ್ಳಾಗಿತ್ತು ಆದ್ರೆ ಮಳೆ ಕೊರತೆ ಎದುರಾದಂತ ಹಿನ್ನೆಲೆಯಲ್ಲಿ ರೈತರು ಮಳೆ ಬಂದಂತ ಹಿನ್ನೆಲೆಯಲ್ಲಿ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಬೆಳೆಯನ್ನ ಬೆಳೆಯಕ್ಕೆ ಹೋದ್ರು ಆದ್ರೆ ತುಂಬಾ ಆತಂಕವನ್ನ ಎದುರಿಸ್ತಾ ಇದ್ದಾರೆ ಬಿಕಾಸ್ ನಂತರ ಮಳೆನೇ ಬರಲಿಲ್ಲ ಸೋ ಹೀಗಾಗಿನೇ ಸಾಕಷ್ಟು ಕಡೆ ಪ್ರತಿಭಟನೆಗಳೆಲ್ಲವೂ ಕೂಡ ಆಗ್ತಾ ಇರುವಂತದ್ದು ಇನ್ಕ್ಲೂಡಿಂಗ್ ಕೆಆರ್ಎಸ್ ಡ್ಯಾಮ್ ಅನ್ನು ಕೂಡ ಲೆಕ್ಕ ಹಾಕೊಂಡು ನೋಡೋ ನೀವು ಕೂಡ ನೋಡ್ತಾ ಇದ್ದರೆ ಬಿಕಾಸ್ ಕಾವೇರಿ ನೀರನ್ನ ಬಿಡಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮುಂದಿನ ಸುದ್ದಿಗೋಣೆ ಈಗ ಎಚ್ಡಿ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರ್ತಾ ಇದೆ ಇದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ ಎಚ್ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು ಕುಮಾರಸ್ವಾಮಿ ಅವರು ಕಳೆದ 4 ದಿನಗಳ ಹಿಂದೆ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆನ ಪಡೆದುಕೊಳ್ತಾ ಇದ್ದಾರೆ ಅವರಿಗೆ ಈಗ ಆಲ್ರೆಡಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇತ್ತು ಸೋ ಹೀಗಾಗಿ ಚೇತರಿಕೆ ಕಂಡುಬಂದಿದೆ ಕುಮಾರಸ್ವಾಮಿ ನಿನ್ನೆ ಐಸಿಯು ನಿಂದ ಸ್ಪೆಷಲ್ ವಾರ್ಡ್ ಗೆ ಶಿಫ್ಟ್ ಆಗಿದ್ದಾರೆ ನಿನ್ನೆ ಸಿಎಂ ಕೂಡ ಭೇಟಿಯನ್ನು ನೀಡಿ ಆರೋಗ್ಯವನ್ನ ವಿಚಾರಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಆರೋಗ್ಯವನ್ನ ವಿಚಾರಿಸಿದ್ರು ನಿರ್ಮಲಾನಂದನಾಥ ಶ್ರೀಗಳು ಸೇರಿದಂತೆ ಆಲ್ಮೋಸ್ಟ್ ರಾಜಕೀಯ ಪ್ರಮುಖರೆಲ್ಲರೂ ಕೂಡ ಹೋಗಿ ಅವರ ಆರೋಗ್ಯವನ್ನ ವಿಚಾರಿಸಿಕೊಂಡು ಬಂದ್ರು 4 ದಿನಗಳ ಹಿಂದೆ ಅಡ್ಮಿಟ್ ಆಗಿರುವಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇಂದು ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ ಅವರ ಅಭಿಮಾನಿಗಳಿಗೆ ಅವರ ಕುಟುಂಬದವರೆಲ್ಲ ಹೇಳ್ತಾ ಇದ್ರು ಆತಂಕ ಪಡುವಂತ ಅಗತ್ಯ ಇಲ್ಲ ಯಾರು ಕೂಡ ಟೆನ್ಷನ್ ಒಳಗಾಗಬೇಡಿ ಅಂತೆಲ್ಲ ಹೇಳ್ತಾ ಇದ್ರು ಅಂತ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಹಾಗೆ ಜೆಡಿಎಸ್ ನಾಯಕರೆಲ್ಲರೂ ಕೂಡ ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗಂಗಾಧರ್ ಅಪೋಲೋ ಆಸ್ಪತ್ರೆಯ ಮುಂಭಾಗದಲ್ಲೇ ಇದ್ದೀರಾ ಕುಮಾರಸ್ವಾಮಿ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಸಿಗ್ತಾ ಇದೆ ಇವತ್ತೇನಾದರೂ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆಯಾ ಪೃಥ್ವಿರಾಜ್ ಕಳೆದ 3-4 ದಿನಗಳಿಂದ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವಂತಹ ಮಾಜಿ ಸಿಎಂ ಕುಮಾರಸ್ವಾಮಿಯವರ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆಯನ್ನು ಕಾಣಿಸಿಕೊಂಡಿರುವಂತದ್ದು ಆದರೆ ಬಹುತೇಕ ಆದರೆ ಶುಕ್ರವಾರ ಅವರು ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಇವತ್ತು ಕುಮಾರಸ್ವಾಮಿ ಅವರು ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಬಹುದು ಯಾಕಂದ್ರೆ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ರೂ ಸಹ ಅವರನ್ನು ಮನೆಗೆ ಕರ್ಕೊಂಡು ಹೋಗೋದು ಈ ಒಂದು ಸಮಯದಲ್ಲಿ ಸರಿಯಲ್ಲ ಇನ್ನೊಂದು 2 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಅನಂತರ ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಸುಮಾರು 1 ತಿಂಗಳ ಅವಧಿವರೆಗೂ ಕೂಡ ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಮತ್ತೆ ಇಲ್ಲೂ ಕೂಡ ಅವರು ಓಡಾಡುವಂತ ಇಲ್ಲ ಅಂತ ಹೇಳಿ ವೈದ್ಯರು ಸೂಚನೆಯನ್ನು ಕೊಟ್ಟಿರುವಂತದ್ದು ಒಂದು ವೇಳೆ ಏನಾದರೂ ಅವರು ಬೇಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ರೆ ಸಾಕಷ್ಟು ಜನ ಕಾರ್ಯಕರ್ತರು ಮುಖಂಡರು ಅವರೆಲ್ಲರೂ ಕೂಡ ಬರ್ತಾ ಇರ್ತಾರೆ ಅವರಿಗೆ ಸರಿಯಾದಂತ ರೀತಿಯಲ್ಲಿ ವಿಶ್ರಾಂತಿ ಸಿಗೋದಿಲ್ಲ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇರುವಂತದ್ದು ಸೂಕ್ತ ಅನ್ನೋ ನಿಟ್ಟಿನಲ್ಲಿ ವೈದ್ಯರು ಒಂದು ಸಲಹೆಯನ್ನು ಕೊಟ್ಟುವಂತ ನಿಟ್ಟಿನಲ್ಲಿ ಇವತ್ತು ಅವರು ಇವತ್ತು ಮತ್ತೆ ನಾಳೆ ಆಸ್ಪತ್ರೆಯಲ್ಲಿ ಇರುವಂತ ಬಗ್ಗೆ ಅಲ್ಲಿನ ವೈದ್ಯರ ಒಂದು ಮೂಲಕ ಒಂದು ಮಾಹಿತಿಯನ್ನು ಸಿಗ್ತಾ ಇರುವಂತದ್ದು ಇನ್ನೊಂದು ಮತ್ತೊಂದು ಕಡೆ ಇವತ್ತು ಸಹ ಬಿಜೆಪಿಯ ಪ್ರಮುಖ ನಾಯಕರು ಸೇರಿದಂತೆ ಮತ್ತೆ ಸಚಿವ ಸಂಪುಟದ ಕೆಲ ಸದಸ್ಯರು ಸಹ ಇವತ್ತು ಅಪೋಲೋ ಆಸ್ಪತ್ರೆಗೆ ಭೇಟಿ ಕೊಟ್ಟು ಕುಮಾರಸ್ವಾಮಿ ಅವರ ಆರೋಗ್ಯವನ್ನ ವಿಚಾರಿಸಕ್ಕೆ ಸಾಕಷ್ಟು ಜನ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ನಿನ್ನೆ ಅಷ್ಟೇ ನಿನ್ನೆ ಸಂಜೆ ಅಷ್ಟೇ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಜೊತೆಗೆ ಚಲುವರಾಯಸ್ವಾಮಿ ಅವರು ರಾಜಕೀಯ ವೈಷಮ್ಯವನ್ನು ಮರೆತು ಕುಮಾರಸ್ವಾಮಿ ಅವರ ಆಸ್ಪತ್ರೆಗೆ ಭೇಟಿ ಕೊಟ್ಟು ಕುಮಾರಸ್ವಾಮಿ ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡು ಹೋಗಿದ್ರು ಅನಂತರ ಇವ ಕಳೆದ 2 ದಿನಗಳಿಂದಲೂ ಸಹ ಮತ್ತೆ ಮಠಾಧೀಶರಾಗಿರಬಹುದು ಸ್ವಾಮೀಜಿಗಳಾಗಿರಬಹುದು ಸಾಕಷ್ಟು ಜನ ಬಂದು ಆಸ್ಪತ್ರೆಗೆ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇರುವಂತದ್ದು ಮತ್ತೆ ಅವರ ಕುಟುಂಬದ ಸದಸ್ಯ ಅದರಲ್ಲಿ ಪ್ರಮುಖವಾಗಿ ಅವರ ಪತ್ನಿಯರಾಗಿರುವಂತಹ ಅನಿತಾ ಕುಮಾರಸ್ವಾಮಿ ಅವರು ಮಗ ನಿಖಿಲ್ ಕುಮಾರಸ್ವಾಮಿ ಸಹ
ಆರೋಗ್ಯದಲ್ಲಿ ಎಲ್ಲ ಚಿತ್ರಕ್ಕೆ ಕಾಣಿಸಿಕೊಂಡಿರುವಂತದ್ದು ಮತ್ತೆ ಆರೋಗ್ಯ ಸ್ಥಿರವಾಗಿದೆ ಯಾವುದೇ ಊಹಾಪೋಹ ಸುದ್ದಿಗಳನ್ನು ಕೂಡ ಆಳರಬೇಡಿ ಇವತ್ತು ಅವರು ಚಿತ್ರಕ್ಕೆ ಕಾಣಿಸಿಕೊಂಡಿದ್ದರನ್ನ ಬಗ್ಗೆ ಕೂಡ ಅವರೇ ಖುದ್ದಾಗಿ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಇನ್ನೆರಡು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿಯುತ್ತೆ ಪೃಥ್ವಿರಾಜ್ ಓಕೆ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಆಪರೇಷನ್ ಹಸ್ತದ ಬಗ್ಗೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಬಿಜೆಪಿ ಅಂತೂ ಆತಂಕ ಇರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಭೆ ನಡೆಯಿತು ಬಿಜೆಪಿಯಲ್ಲಿ ಅಲ್ಲಿ ಚರ್ಚೆ ಆಗಿದೆ ಆಪರೇಷನ್ ಹಸ್ತದ ಬಗ್ಗೆ ಕಾಂಗ್ರೆಸ್ಗೆ ಹೋಗುವವರು ಹೋಗಲಿ ಅವರು ತಡಿಬೇಡಿ ಅವರನ್ನ ಅಂತ ಹೇಳಿದ್ರು ಬಿಕಾಸ್ ಈ ಆಪರೇಷನ್ ಆಗಿ ಬರುವಂತವರಿಗೆ ಆಲ್ಮೋಸ್ಟ್ ಈ ಒಂದು ಪಕ್ಷ ಸಿದ್ಧಾಂತ ಅನ್ನುವಂಥದ್ದು ಇರೋದೇ ಇಲ್ಲ ಅವರೆಲ್ಲ ಬಿಟ್ಟು ಬಂದಿರ್ತಾರೆ ಅನ್ನುವ ರೀತಿಯಲ್ಲೇ ಆಲ್ಮೋಸ್ಟ್ ರಾಜಕಾರಣಿಗಳೆಲ್ಲ ಮಾತನಾಡ್ತಿರ್ತಾರೆ ಸೊ ಹೀಗಾಗಿ ಅಂತವ್ರನ್ನ ತಡಿಬೇಡಿ ಹೋದ್ರೆ ಹೋಗ್ಲಿ ಅಂತ ಬಿಜೆಪಿಯಲ್ಲಿ ಚರ್ಚೆ ಆಗಿದೆ ಬಿಜೆಪಿ ನಾಯಕರಿಗೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಸೂಚನೆ ಕೊಟ್ಟಿದ್ದಾರಂತೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಅವರ ನೇತೃತ್ವದಲ್ಲಿ ನಿನ್ನೆ ಒಂದು ಸಭೆ ನಡೀತು ಯಾರ ಜೊತೆನೂ ಕೂಡ ಸಮಾಧಾನ ಸಂಧಾನ ಮಾತುಕತೆ ಬೇಡವೇ ಬೇಡ ಅವರಿಗೆ ಅಧಿಕಾರ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗ್ತಾ ಇರ್ತಾರೆ ಅವರು ಹೋದ್ರೆ ಹೋಗ್ಲಿ ಅಂತ ಹೇಳಿದ್ದಾರೆ ಅಷ್ಟೇ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಹೋದ್ರೆ ಹೋಗ್ಲಿ ಬಿಡಿ ಅಂತಂದ್ರಂತೆ ನಿಷ್ಠಾವಂತ ಬಿಜೆಪಿಗರು ಕಾಂಗ್ರೆಸ್ಗೆ ಹೋಗದಂತೆ ತಡೀರಿ ಸಾಕು ನಿಷ್ಠಾವಂತರು ಇರ್ತಾರಲ್ಲ ಪಕ್ಷಕ್ಕೋಸ್ಕರ ಬದ್ಧವಾಗಿರ್ತಾರಲ್ಲ ಅಧಿಕಾರದ ಆಸೆಗೋಸ್ಕರ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಇನ್ನೊಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಜಂಪ್ ಆಗಿ ಹೋಗ್ತಾ ಇರ್ತಾರಲ್ಲ ಹಣದ ಆಸೆಗೆ ದುರಾಸೆ ಇರುವಂತಾರೆ ಅವ್ರು ಹೋದ್ರೆ ಹೋಗ್ಲಿ ಅಂತ ಹೇಳಿದಾರಂತೆ ಸೊ ಹೀಗಾಗಿ ನಿಷ್ಠಾವಂತರನ್ನ ಉಳಿಸ್ಕೊಳ್ಳಿ ಅಂತ ಬಿ ಎಲ್ ಸಂತೋಷ್ ಅವರು ಸೂಚನೆ ಕೊಟ್ಟಿದ್ದಾರೆ ಎಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್ ನೋಡ್ತಾ ಇದ್ವಿ ನಿನ್ನೆ ಪ್ರಮುಖವಾದಂತ ಸಭೆ ಅದು ಆಕ್ಚುಲಿ ಆ ಸಭೆಯಲ್ಲಿ ಏನೇನೆಲ್ಲ ಸೂಚನೆ ಹೋಗಿದೆ ಆಪರೇಷನ್ ಹಸ್ತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಬಿಜೆಪಿಯಲ್ಲಿ ಆತಂಕ ಇತ್ತು ಆ ಆತಂಕ ದೂರ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ಒಂದು ಸಂದೇಶವನ್ನ ಕೊಡಲಾಗಿದೆ ಪೃಥ್ವಿ ನಿನ್ನೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರಿನಲ್ಲಿ ಒಂದಷ್ಟು ಸಂಸದರು ಮತ್ತು ಶಾಸಕರು ಹಾಗೂ ಹಿರಿಯ ನಾಯಕರ ಸಭೆಯನ್ನು ನಡೆಸಿದ್ರು ಈ ಸಭೆಯಲ್ಲಿ ಪ್ರಮುಖವಾಗಿ ಆಪರೇಷನ್ ಆಸ್ತಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆ ನಡೀತು ಈ ಚರ್ಚೆ ಬಳಿಕ ಹೈಕಮಾಂಡ್ ಏನು ಸೂಚನೆಯನ್ನು ಕೊಟ್ಟಿದೆ ಎಂಬುದರ ಸಂಬಂಧಪಟ್ಟ ಕೂಡ ನಾಯಕರಿಗೆ ಸಂತೋಷವನ್ನು ತಿಳಿಸಿದೆ ಪ್ರಮುಖವಾಗಿ ಈಗಾಗಲೇ ಒಂದು ಕಾಲನ್ನ ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ ಮನೆಗೆ ಕಾಲಿಟ್ಟಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಯಾವುದೇ ಕಾರಣ ಕೂಡ ಯಾವುದೇ ಸಂಧಾನ ಮಾತುಕತೆ ಮನವಿಗೆ ಬಗ್ಗೋದಿಲ್ಲ ಹಾಗಾಗಿ ಎಲ್ಲ ಕಡೆ ಅಂತವರಿಗೆ ನಾವು ಪದೇ ಪದೇ ಸಂಧಾನ ಮಾತುಕತೆ ಮನವಿ ಮಾಡಿಕೊಂಡು ಕೂಡ ಪ್ರಯೋಜನ ಇಲ್ಲ ಹಾಗಾಗಿ ಹೋಗುವವರು ಹೋಗಲಿ ಇನ್ನ ಯಾವುದೇ ರಾಜ್ಯದ ನಾಯಕರಿಗೆ ಕೂಡ ಎಸ್ ಟಿ ಸೋಮಶೇಖರ್ ಅಥವಾ ಶಿವರಾಮ್ ಹೆಬ್ಬಾರ್ ಅವರನ್ನು ಕರೆದು ಮಾತನಾಡಿಸುವಂಥದ್ದು ಸಂಧಾನ ಮಾತುಕತೆ ಮಾಡುವಂಥದ್ದು ಮತ್ತು ಸಮಾಧಾನ ಮಾಡುವಂಥದ್ದು ಮನವಿ ಮಾಡುವಂಥದ್ದು ಯಾವುದನ್ನು ಕೂಡ ಮಾಡಬಾರದು ಹೈಕಮಾಂಡ್ ಕಡಕ್ ಆಗಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಈಗಾಗಲೇ ಅವರ ಬೆಂಬಲಿಗರನ್ನ ಕಾಂಗ್ರೆಸ್ ಗೆ ಕಳಿಸ್ಕೊಟ್ಟಿದ್ದಾರೆ ಹೀಗಾಗಿ ಹಂತ ಹಂತವಾಗಿ ಅವರು ಕಾಂಗ್ರೆಸ್ ಸೇರ್ಪಡೆಗೆ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಆ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಇವರು ಈ ಜೊತೆ ಮಾತುಕತೆ ನಡೆಸಬಾರ್ದು ಹೋಗುವವರು ಹೋಗಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಮತ್ತೊಂದು ಸೂಚ್ಯವಾಗಿ ಅವ್ರು ಹೋದ್ರೆ ಹೋಗ್ಲಿ ಆದ್ರೆ ಅವ್ರನ್ನ ನಾವು ಸುಮ್ಮನೆ ಬಿಡುವುದಿಲ್ಲ ಅದನ್ನ ನಾವು ನೋಡ್ಕೊಳ್ತೀವಿ ಮುಂದೆ ಸಮಯ ಬರುತ್ತೆ 2024 ಲೋಕಸಭೆ ಚುನಾವಣೆ ಮುಗಿದಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು ಅಲ್ಲದೆ ಪ್ರಮುಖವಾಗಿ ನಿಷ್ಠಾವಂತ ಬಿಜೆಪಿ ನಾಯಕರುಗಳಿದ್ರೆ ಅಂದ್ರೆ ಇಲ್ಲಿಯೂ ಬಿಜೆಪಿ ನಿಂತ್ಕೊಂಡು ಇವರ ಜೊತೆ ಕೂಡ ಗುರುತಿಸಿಕೊಂಡು ಕೆಲಸ ಮಾಡಿದಂತವ್ರನ್ನು ಕೂಡ ಯಾವುದೇ ಕಾರಣ ಕೂಡ ಹೋಗ್ಲಿಕ್ಕೆ ಬಿಡಬೇಡಿ ಅವರು ಬಿಜೆಪಿ ಇಳಿಯುವಂತೆ ಮಾಡಿಕೊಡಿ ಆದ್ರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಜೊತೆ ಮಾತುಕತೆಯನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋ ಮುಖಾಂತರ ಕೆಲವೊಂದ್ಕಡೆ ಸಂಧಾನ ಸಮಾಧಾನ ಈ ಎಲ್ಲ ಮಾತುಕತೆ ನಿನ್ನೆಯಿಂದಲೇ ಅದು ಬ್ರೇಕ್ ಆಗಿದ್ದಂತೆಲ್ಲ ಹೇಳಲಾಗ್ತದೆ ಆ ಮುಖಾಂತರ ಅದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇರ್ಬೋದು ಯಾರು ಕೂಡ ಈ ಇಬ್ಬರು ನಾಯಕರ ಜೊತೆ ಮಾತುಕತೆಯನ್ನು ಮಾಡಬಾರ್ದು ಅಂತ ಸೂಚನೆ ಕೊಡುವ ಮುಖಾಂತರ ಎಲ್ಲ ಒಂದ್ ಕಡೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ಗೆ ಈ ಇಬ್ಬರು ನಾಯಕರುಗಳು ಕಾಂಗ್ರೆಸ್ ಪಕ್ಷಕ್ಕೆ ವಲಸೆ ಹೋಗುದು ಖಚಿತ ಆಗಿರುವಂತದ್ದು ಹಾಗಾಗಿ ಈ ಖಚಿತತೆಯ ಕಾರಣಕ್ಕಾಗಿ ಅವರನ್ನ ಕರೆದು ಮಾತನಾಡಿಸಲು ಬೇಡ ಅಂತ ಸೂಚನೆಯನ್ನು ಕೊಟ್ಟಿರುವಂತದ್ದು ಕೂತಿವಿ ಓಕೆ ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಚಂದ್ರನ ಅಂಗಳದಲ್ಲಿ ರೋವರ್ ಸಂಶೋಧನೆ ಮುಂದುವರೆದಿದೆ ನಾ ಆಗಸ್ಟ್ 26ರಂದು ಚಂದ್ರನಲ್ಲಿ ನಡೆದಿದ್ದಾದ್ರೂ ಏನು ಈಗ ಪ್ರತಿದಿನನೂ ಕೂಡ ಅಷ್ಟೇ 23ನೇ ತಾರೀಕು ಆದ ನಂತರ ಚಂದ್ರನ ಮೇಲೆ ಲ್ಯಾಂಡ್ ಆದ ನಂತರ ಪ್ರತಿದಿನನೂ ರೋಚಕತೆ ವಿಸ್ಮಯನೇ ಹೊರಗಡೆ ಬರ್ತಾ ಇರುವಂಥದ್ದು ಚಂದ್ರನ ಅಂಗಳದಲ್ಲಿ ಚಿಕ್ಕ ಪುಟ್ಟ ವೈಬ್ರೇಷನ್ ಕೂಡ ಗ್ರಹಿಸಲಾಗ್ತಾ ಇದೆ ನೈಸರ್ಗಿಕ ಕಂಪನ ಕೃತಕ ಘಟನೆಗಳ ಕಂಪನ ಗ್ರಹಿಸಲಾಗ್ತಾ ಇದೆ ರೋವರ್ನಿಂದ ಆಗಸ್ಟ್ 25ರಂದು ರೋವರ್ನ ಚಲನವಲನ ರೆಕಾರ್ಡ್ ಆಗಿದೆ ಇಸ್ರೋದಿಂದ ನಡೀತಾ ಇದೆ ಉನ್ನತ ಮಟ್ಟದ ಸಂಶೋಧನೆ ಅಲ್ಲಿ ಕಳಿಸಲಾಗಿತ್ತಲ್ಲ ಚಂದ್ರಯಾನ 3ನಲ್ಲಿ ಲ್ಯಾಂಡರ್ ರೋವರ್ ಎರಡು ಕೂಡ ಲ್ಯಾಂಡ್ ಆಗಿತ್ತಲ್ಲ ಏನೇನು ಅನ್ಕೊಳ್ಳಾಗಿತ್ತು ಅದಕ್ಕಿಂತ ಇನ್ನೂ ಹೆಚ್ಚಿನದಾಗಿನೇ ಮಾಹಿತಿ ಸಿಗ್ತಾ ಇದೆ ಇಸ್ರೋಗೆ
ಎಕ್ಸ್ಪೆಕ್ಟ್ ಮಾಡಿರದ ರೀತಿಯಲ್ಲಿ ಚಂದ್ರಯಾನ 3 ಯಶಸ್ವಿ ಆಗಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ನಾ ಲ್ಯಾಂಡರ್ ಯಾವ ರೀತಿಯಾಗಿ ಲ್ಯಾಂಡ್ ಆಗಿದೆ, ನಿಂತಿದೆ ಚಂದ್ರನ ಮೇಲ್ಮೈ ಮೇಲೆ ಅನ್ನುವಂತ ಫೋಟೋಗಳು ಕೂಡ ನಿನ್ನೆ ಎಲ್ಲ ನಿಮಗೆ ಬಂದಿತ್ತು. ಇಸ್ರೋ ಬಿಡುಗಡೆ ಮಾಡಿತ್ತು, ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ನಾ ಅಲ್ಲಿ ಅಧ್ಯಯನ ಆಗ್ತಾ ಇದೆಯಲ್ಲ, ರೋವರ್ ಮತ್ತೆ ಲ್ಯಾಂಡರ್ ನಲ್ಲಿ ಇರುವಂತ ಮೂರು ಪೇಲೋಡು, ರೋವರ್ ನಲ್ಲಿ ಇರುವಂತ ಎರಡು ಪೇಲೋಡ್ ನಲ್ಲಿ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಗುಡ್ ಮಾರ್ನಿಂಗ್ ಗುಡಿ. ನೋಡ್ತಾ ಇದ್ವಿ ಚಂದ್ರನ ಅಂಗಳದಲ್ಲಿ ಪ್ರತಿದಿನನೂ ಕೂಡ ಒಂದೊಂದು ರೋಚಕತೆಯ ಅಂಶಗಳು ಹೊರಗಡೆ ಬರ್ತಾ ಇದೆ, ವಿಸ್ಮಯಕಾರಿ ಅಂಶಗಳು ಹೊರಗಡೆ ಬರ್ತಾ ಇರುವಂಥದ್ದು. ಈಗ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ವೀಕ್ಷಕರಿಗೆ ಪೃಥ್ವಿ, ಇದರಲ್ಲಿ ದಿ ಇನ್ಸ್ಟ್ರೂಮೆಂಟ್ ಫಾರ್ ಲೂನಾರ್ ಸಿಸ್ಮಿಕ್ ಆಕ್ಟಿವಿಟಿ ಅಂತಕ್ಕಂತ ಒಂದು ಪೇಲೋಡ್ ಅನ್ನ ಕೂಡ ಅಳವಡಿಸಲಾಗಿದೆ. ಏನಪ್ಪ ಈ ಸಿಸ್ಮಿಕ್ ಆಕ್ಟಿವಿಟಿ, ಯಾವ ರೀತಿಯಾಗಿರ್ತಕ್ಕಂತ ಪೇಲೋಡ್ ಇದು ಅನ್ನೋದು ಸಹಜವಾಗಿ ಬರ್ತಿರ್ತಕ್ಕಂತ ಪ್ರಶ್ನೆ. ಅಂದ್ರೆ ಇವತ್ತು ನಾವು ಚಂದ್ರನ ಮೇಲೆ ಏನು ವಿಕ್ರಮ್ ಲ್ಯಾಂಡರ್ ಅನ್ನ ಕಳಿಸಿದೀವಿ, ಜೊತೆಗೆ ಈ ಪ್ರಜ್ಞಾನ್ ರೋವರ್ ಅನ್ನ ಕಳಿಸಿದೀವಲ್ಲ, ಕೇವಲ ಅವೆರಡೇ ಇಲ್ಲ ಅದರಲ್ಲಿ. ಅದರಲ್ಲಿ ಇರ್ತಕ್ಕಂತ ಅಳವಡಿಸಲಾಗಿರ್ತಕ್ಕಂತ ಸಾಕಷ್ಟು ಸೆನ್ಸರ್ಸ್ ಗಳಿದಾವೆ, ಮಷಿನ್ಸ್ ಗಳಿದಾವೆ, ಜೊತೆಗೆ ವಿಭಿನ್ನವಾಗಿ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಬೇಕಾಗಿರ್ತಕ್ಕಂತ ಒಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಕೂಡ ಅದರಲ್ಲಿ ಅಳವಡಿಸಲಾಗಿದೆ. ನಾವು ಮೊನ್ನೆ ತಾನೇ ನೋಡ್ತಾ ಇದ್ವಿ ಹೇಗೆ ಅಲ್ಲಿ ಒಂದು ಲೇಸರ್ ಟೆಕ್ನಾಲಜಿಯನ್ನ ಬಳಸಿಕೊಂಡು ಆ ಒಂದು ಅಲ್ಲಿಯ ಕಲ್ಲುಗಳನ್ನ ಲಾವಾ ಆಗಿ, ಅಂದ್ರೆ ಈ ಲಾವಾ ರಸ ತರ ಹೇಳ್ತೀವಲ್ಲ, ಹಾಗೆ ಲಾವಾ ಆಗಿ ಬದಲಾವಣೆ ಮಾಡಿ ಅದರಿಂದ ಒಂದಿಷ್ಟು ಅಲ್ಲಿ ಕ್ಯಾಲ್ಸಿಯಂ ಇರೋದನ್ನ, ಆಕ್ಸಿಜನ್ ಇರೋದನ್ನ, ಜೊತೆಗೆ ಸಲ್ಫರ್ ಇರೋದನ್ನ, ಸಿಲಿಕಾನ್ ಇರೋದನ್ನ ಹೇಗೆ ಪತ್ತೆ ಮಾಡಲಾಗಿತ್ತು, ಅದೇ ರೀತಿಯಾಗಿ ಇಲ್ಸಾ ಅಂತಕ್ಕಂತ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಅದರ ಕೆಲಸ ಏನಪ್ಪ ಅಂದ್ರೆ ಅದ್ರ ಒಳಗಡೆ ಸುಮಾರು ಅತ್ಯಂತ ಹೈಲಿ ಆಗಿರ್ತಕ್ಕಂತ 6 ಸೆನ್ಸರ್ಸ್ ಗಳನ್ನ ಅದರಲ್ಲಿ ಅಳವಡಿಸಲಾಗಿದೆ. ಪೃಥ್ವಿ, ಸೆನ್ಸರ್ಸ್ ಗಳಂದ್ರೆ ಏನೋ ನೋಡ್ತಾ ಇರ್ತೀವಲ್ಲ, ಈಗ ನಾವು ನಮ್ಮ ಮೊಬೈಲ್ ಅನ್ನೇ ಸ್ಮಾರ್ಟ್ ಫೋನ್ ಅನ್ನೇ ಯೂಸ್ ಮಾಡ್ತಾ ಇದ್ರು, ಅದರಲ್ಲಿ ನಾವು ಹೇಗೆ ನಾವು ನಮ್ಮ ಬೆರಳನ್ನ ಆಡ್ತಾ ಅದು ಮೂವ್ಮೆಂಟ್ ಆಗುತ್ತಲ್ಲ, ಅದು ಕೂಡ ಬಿಕಾಸ್ ಆಫ್ ಸೆನ್ಸರ್ಸ್ ಗಳಿಂದಾಗಿನೇ ಆ ರೀತಿಯಾಗಿರ್ತಕ್ಕಂತ ಒಂದಿಷ್ಟು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಅಂತದ್ದೇ ಆಗಿರ್ತಕ್ಕಂತ ಆದ್ರೆ ಹೈಲಿ ಬೇರೆ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂತ ಒಂದಿಷ್ಟು ಸೆನ್ಸರ್ಸ್ ಗಳನ್ನ ಈ ಇಲ್ಸಾದಲ್ಲಿ ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು. ಅದೇನ್ ಮಾಡುತ್ತೆ ಅಂದ್ರೆ ಚಂದ್ರನ ಮೇಲೆ ಆಗುವಂತ ಮೈಕ್ರೋ ಕಂಪನಗಳನ್ನ ಕೂಡ, ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಕಿವಿಗೆ ಕೇಳಿಸೋದಿಲ್ಲ, ಆ ರೀತಿಯಾಗಿರ್ತಕ್ಕಂತ ಕಂಪನವನ್ನ ಕೂಡ ಅದು ಗ್ರಹಿಕೆಯನ್ನ ಮಾಡುತ್ತೆ. ಯಾವ ರೀತಿಯಾಗಿರ್ತಕ್ಕಂತ ಕಂಪನ, ಅದರಿಂದ ಏನಾಗುತ್ತೆ ಅಂದ್ರೆ ಈಗ ಚಂದ್ರನ ಮೇಲೆ ಏನಾದ್ರೂ ಅಲ್ಲಿ ಭೂಕಂಪ ಆದ್ರೆ, ಅಂದ್ರೆ ಚಂದ್ರನ ಕಂಪನ ಆಗಿರದಂತ ಸಂದರ್ಭ ಇರ್ಬೋದು, ಅಥವಾ ಅಲ್ಲಿ ಯಾವ್ದಾದ್ರಂತ ನ್ಯಾಚುರಲ್ ಫಿನಾಮಿನ ಆಗಿರ್ತಕ್ಕಂತ ಸಂದರ್ಭಗಳಿರ್ಬೋದು, ಅವುಗಳನ್ನ ಕೂಡ ಗ್ರಹಿಕೆ ಮಾಡುತ್ತೆ. ಜೊತೆಗೆ ನಮ್ಮ ವಿಕ್ರಮ್ ಲ್ಯಾಂಡರ್ ಮಷೀನ್ ಅಲ್ಲಿ ಆಗಿರ್ತಕ್ಕಂತ ಬದಲಾವಣೆಗಳನ್ನ, ಆ ಮಷೀನ್ ನ ಒಂದು ವೈಬ್ರೇಷನ್ ಅದನ್ನು ಕೂಡ ಗ್ರಹಿಕೆ ಮಾಡುತ್ತೆ. ಈ ಪ್ರಜ್ಞಾನ್ ರೋವರ್ ನ ಒಂದು ವೈಬ್ರೇಷನ್ ಅಂದ್ರೆ ಮೂವ್ಮೆಂಟ್ ಅದನ್ನು ಕೂಡ ಗ್ರಹಿಕೆಯನ್ನ ಈ ಸೆನ್ಸರ್ಸ್ ಗಳು ಮಾಡ್ತಾ ಇರುತ್ತೆ. ಅಷ್ಟೇ ಆಗಿದ್ರೆ ಇದು ಕುತೂಹಲಕಾರಿ ಆದಂತ ಅಷ್ಟು ಕುತೂಹಲವನ್ನ ಖಂಡಿತವಾಗಿ ಕೆರಳಿಸ್ತಿರ್ಲಿಲ್ವೇನೋ. ಆದ್ರೆ ಈಗ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ, ಅದು ಆಗಸ್ಟ್ 26ನೇ ತಾರೀಕು ಆಗಿರ್ತಕ್ಕಂಥದ್ದನ್ನ ಈಗ ಇಸ್ರೋ ರಿಪೋರ್ಟ್ ಮಾಡಿರ್ತಕ್ಕಂಥದ್ದು. ಆಗಸ್ಟ್ 25ನೇ ತಾರೀಕಿಗೆ ಇವೆಲ್ಲ ಕಂಪನ ಆಗ್ತಾ ಇರೋದ್ದು, ಈ ಮೂವ್ಮೆಂಟ್ ಗಳೇನಿದಾವಲ್ಲ ಅವುಗಳನ್ನ ಗ್ರಹಿಕೆ ಮಾಡಿತ್ತು. ಆದ್ರೆ ಆಗಸ್ಟ್ 26ನೇ ತಾರೀಕಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮತ್ತು ವಿಚಿತ್ರ ಘಟನೆಯನ್ನ ಅದು ಕ್ಯಾಪ್ಚರ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅದು ಈ ಯಾವುದೇ ಮಷಿನರಿ ಅಲ್ಲದೆ ಇರ್ತಕ್ಕಂತ ಕಂಪನವನ್ನ ಗ್ರಹಿಕೆ ಮಾಡಿದ್ದೆ. ಹಾಗಿದ್ರೆ ಚಂದ್ರನ ಮೇಲೆ ಆಗಿರ್ತಕ್ಕಂತ ನಿಗೂಢ ಕಂಪನ ಏನು, ಆ ಏಲಿಯನ್ ಕಂಪನ ಏನು? ಏಲಿಯನ್ ಅಂದ ತಕ್ಷಣ ನಾವು ಈ ಕೋಯಿ ಮಿಲ್ಗಯದ ಜಾದೂನೋ, ಅಥವಾ ಈಗ ನಾವು ಹಾಲಿವುಡ್ ಮೂವಿಗಳಲ್ಲಿ ನೋಡ್ತೀವಲ್ಲ ಆ ರೀತಿಯಾಗಿ ಇಂತ ಏಲಿಯನ್ಸ್ ಅಲ್ಲ. ಏಲಿಯನ್ಸ್ ಅಂದ್ರೆ ಇಲ್ಲಿ ಅರ್ಥವಾಗದ ಅಥವಾ ದೂರದ ಯಾವುದೇ ಒಂದು ವಸ್ತುಗಳಿರ್ಬೋದು ಅಥವಾ ಘಟನೆಗಳಿರ್ಬೋದು, ಅದನ್ನು ಕೂಡ ನಾವು ಏಲಿಯನ್ ಘಟನೆಗಳು ಅಂದ್ರೆ ನಮಗೆ ಅರ್ಥ ಆಗದ ಘಟನೆಗಳು ಹೇಳ್ತೀವಲ್ಲ, ಆ ಅರ್ಥದಲ್ಲಿ ನೋಡ್ದಾಗ್ಲೂ ಕೂಡ ಈ ಕಂಪನ ಏನು ಅನ್ನೋದ್ರ ಬಗ್ಗೆ ಈಗ ಖಂಡಿತವಾಗಿ ಉನ್ನತವಾಗಿರ್ತಕ್ಕಂತ ಸಂಶೋಧನೆಯನ್ನ ಇಸ್ರೋ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಚಂದ್ರನ ಮೇಲೆ ಯಾವುದೇ ಭೂಕಂಪ ಆಗಿರ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಇಲ್ಲ, ಅಥವಾ ಅಲ್ಲಿ ಏನಾದ್ರೂ ಬೇರೆ ಯಾವ ಅಲ್ಲಿ ಲಾವಾ ರಸ ಇರ್ತಕ್ಕಂಥದ್ದಾಗ್ಲಿ ಅಥವಾ ಐಸಿನಿಂದ ಏನಾದ್ರೂ ನೀರು ಹೊರಗಡೆ ಬರೋದಾಗ್ಲಿ, ಆ ರೀತಿಯಾಗಿರ್ತಕ್ಕಂಥ ಯಾವುದೇ ನ್ಯಾಚುರಲ್ ಘಟನೆಗಳು ಸದ್ಯಕ್ಕೆ ಕಂಡು ಬಂದಿಲ್ಲ ಯಾವುದೇ ಇಲ್ಲಿಯವರೆಗೂ ನಡೆಸಿರ್ತಕ್ಕಂಥ ಚಂದ್ರನ ಸಂಶೋಧನೆಯಲ್ಲಿ. ಅಂದ್ರೆ ಭಾರತ ಮಾತ್ರ ಅಲ್ಲ ಪೃಥ್ವಿ, ಯಾವುದೇ ರಾಷ್ಟ್ರಗಳು ನಡೆಸಿರುವಂತಹ ಸಂಶೋಧನೆಗಳಲ್ಲಿ ಅಲ್ಲಿ ಲಾವಾ ಪತ್ತೆ ಆಗಿಲ್ಲ ಅಥವಾ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಪತ್ತೆ ಆಗಿದಾವ ಅಂದ್ರೆ ಖಂಡಿತವಾಗಿ ಅತ್ಯಂತ ಅಪರೂಪ ಅಂತ ಹೇಳ್ಬೋದು. ಹೀಗಾಗಿ ಚಂದ್ರನ ಮೇಲೆ ಸಂಭವಿಸಿರ್ತಕ್ಕಂಥ ಆ ಒಂದು ನಿಗೂಢ ಘಟನೆ, ಆ ನಿಗೂಢ ಕಂಪನ ಏನು ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಸಂಶೋಧನೆ ನಡೀತಾ ಇದೆ. ಈಗ ಅದನ್ನ ಅದು ನ್ಯಾಚುರಲ್ ಫಿನಾಮಿನಾನೂ ಕೂಡ ಇರಬಹುದು ಅಥವಾ ಬೇರೆ ಇನ್ನೇನಾದ್ರೂ ಇರ್ಬೋದು. ಆ ಬೇರೆ ಇನ್ನೇನಾದ್ರೂ ಅನ್ನೋದಾದ್ರೆ ಆ ಇನ್ನೇನಾದ್ರೂ ಅಂತಕ್ಕಂಥದ್ದು ಏನು ಅನ್ನೋದು ಈಗ ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಒಂದು ಕಡೆಯಿಂದ ಅದ್ಭುತವಾಗಿರ್ತಕ್ಕಂಥ ವಿಕ್ರಮ್ ಲ್ಯಾಂಡರ್ ನ ಫೋಟೋವನ್ನ ತೆಗೆದುಕೊಳ್ತಾ ಇದೆ ಈ ಒಂದು ಪ್ರಜ್ಞಾನ್ ರೋವರ್, ಇನ್ನೊಂದು ಕಡೆ ಪ್ರಜ್ಞಾನ್ ರೋವರ್ ನ ಫೋಟೋವನ್ನ ತೆಗೆದುಕೊಳ್ಳಾಗ್ತಾ ಇದೆ. ಅದರ ಜೊತೆ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಖನಿಜಗಳ ಬಗ್ಗೆ ಮಾಹಿತಿಯನ್ನ ಕೂಡ ಚಂದ್ರಯಾನ 3 ಕೊಡ್ತಾ ಇದೆ. ಈಗ ಈ ಒಂದು ನಿಗೂಢ ಮತ್ತು ವಿಶೇಷ ಕಂಪನದ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದೆ. ಹೀಗಾಗಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಂತೂ ನಡೀತಾ ಇದಾವೆ. ಅದು ಏನು ಮತ್ತು ಅದು ಯಾವ ರೀತಿಯಾಗಿರ್ತಕ್ಕಂಥ ಕಂಪನ ಅನ್ನೋದ್ರ ಬಗ್ಗೆ ವಿಶ್ವವಿಜ್ಞಾನಿಗಳು ಇನ್ನೂ ಸಾಕಷ್ಟು ಅಧ್ಯಯನವನ್ನಂತೂ ನಡೆಸ್ತಾ ಇದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ.
ಚಂದ್ರಯಾನ ತ್ರೀ ಸಕ್ಸಸ್ ಬಳಿಕ ಇಸ್ರೋ ವಿಜ್ಞಾನಿಗಳು ಸೂರ್ಯನತ್ತ ಮುಖ ಮಾಡ್ತಿದ್ದಾರೆ. ನಾಳೆ ಆದಿತ್ಯ ಎಲ್ವನ್ ಉಪಗ್ರಹ ಉಡಾವಣೆ ಆಗಲಿದೆ. ನಾಳೆ ಬೆಳಗ್ಗೆ 11:50ಕ್ಕೆ ಶ್ರೀಹರಿಕೋಟಾದಿಂದ ಆದಿತ್ಯ ಎಲ್ವನ್ ಉಪಗ್ರಹ ಹೊತ್ತಂತ PSLV C-57 ನೌಕೆ ಗಗನಕ್ಕೆ ಹಾರಲಿದೆ. ಇದಕ್ಕೆ ಇಸ್ರೋ ವಿಜ್ಞಾನಿಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ಅದರ ಒಂದು ಪಿಕ್ಚರ್ ಅನ್ನ ಕೂಡ ರಿಲೀಸ್ ಮಾಡಲಾಗಿರುವಂತದ್ದು, ಯಾವ ರೀತಿಯಾಗಿ ಉಡಾವಣೆ ಆಗಲಿದೆ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಒಂದು ಪಿಕ್ಚರ್ ಅನ್ನ ಕೂಡ ರಿಲೀಸ್ ಮಾಡಲಾಗಿದೆ. 15,00,000 ಕಿಲೋಮೀಟರ್ ಕ್ರಮಿಸಿ ಅಲ್ಲಿ ಸೂರ್ಯನ ಮೇಲ್ಮೈ, ಅಲ್ಲಿ ಯಾವ ರೀತಿಯಾಗಿದೆ ಉಷ್ಣಾಂಶ, ಪ್ರತಿಯೊಂದರ ಬಗ್ಗೆನೂ ಕೂಡ ಅಧ್ಯಯನ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನದ ಮೊದಲ ಭಾಗ ನಾಳೆ. ಕಾವೇರಿ ನದಿ ಮೂಲಕ ನಿತ್ಯ 24,000 ಕ್ಯೂಸೆಕ್ ನೀರು ಬಿಡುಗಡೆಗೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಇಂದು ನಿಗದಿಯಾಗಿದೆ. ಆದರೆ ಅನಿವಾರ್ಯ ಕಾರಣಗಳಿಂದ ವಿಚಾರಣೆ ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ. ತಮಿಳುನಾಡಿನ ಕಾವೇರಿ ತಗಾದೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ನ್ಯಾಯಮೂರ್ತಿ BR ಗವಾಯಿ ನೇತೃತ್ವದ ತ್ರಿಸದಸ್ಯ ಪೀಠ ವಿಚಾರಣೆ ನಡೆಸಬೇಕಾಗಿದೆ. ಆದರೆ ನ್ಯಾಯಮೂರ್ತಿ ಗವಾಯಿ ಅವರು ಕಾಶ್ಮೀರದ 370 ಕಲಂ ರದ್ದತಿ ಕುರಿತ ವಿಚಾರಣೆಯಲ್ಲಿ ಭಾಗಿಯಾಗಲಿರುವಂತ ಹಿನ್ನೆಲೆಯಲ್ಲಿ ಸಂವಿಧಾನ ಪೀಠದಲ್ಲೂ ಕೂಡ ವಿಚಾರಣೆ ಇರೋದ್ರಿಂದ ಕಾವೇರಿ ನೀರಿನ ವಿವಾದದ ವಿಚಾರಣೆ ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ. ನಮ್ಮ ಮಂಡ್ಯದಲ್ಲಿ ತಮಿಳುನಾಡಿಗೆ ನೀರು ಬಿಟ್ಟಿರೋದನ್ನ ಖಂಡಿಸಿ ರೈತರ ಹೋರಾಟ ಮುಂದುವರೆದಿದೆ. ಸರ್ಕಾರದ ವಿರುದ್ಧ ಹೋರಾಟ ಇನ್ನಷ್ಟು ತೀವ್ರಗೊಳಿಸಲಿಕ್ಕೆ ಭೂಮಿ ತಾಯಿ ಹೋರಾಟ ಸಮಿತಿ ನಿರ್ಧಾರವನ್ನು ಮಾಡಿದೆ. ನಿನ್ನೆ ಅರಬೆತ್ತಲೆ ಪ್ರತಿಭಟನೆ ಮಾಡಿದ್ದಂತ ಭೂಮಿ ತಾಯಿ ಹೋರಾಟ ಸಮಿತಿ ಇಂದಿನಿಂದ ಲಂಗೋಟಿ ಹಾಕಿ ವಿಭಿನ್ನ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇಂದು ಲಂಗೋಟಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇತ್ತ ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕೂಡ ಕಾವೇರಿ ಕಿಚ್ಚು ಜೋರಾಗಿದೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸದಂತೆ ಅನ್ನದಾತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಾಣಹಳ್ಳಿ ಗೇಟ್ ಬಳಿ ಜಮೀನಲ್ಲಿ ರೈತರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ಕುಡಿಲಿಕ್ಕೂ ಕೂಡ ನಮಗೆ ನೀರಿಲ್ಲದಿದ್ದರೂ ತಮಿಳುನಾಡಿಗೆ ಬಿಟ್ಟಿದ್ಯಾಕೆ, ತಕ್ಷಣ ನೀರು ನಿಲ್ಲಿಸಿ ನಮ್ಮ ಬೆಳೆಗೆ ನೀರು ಕೊಡಿ ಅಂತ ಆಗ್ರಹಿಸಿದ್ದಾರೆ. ಕೊಪ್ಪಳದಲ್ಲಿ ಶಕ್ತಿ ಯೋಜನೆ ಎಫೆಕ್ಟ್ ಇಂದ ಸರ್ಕಾರಿ ಬಸ್ಗಳು ಮಹಿಳಾ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇರುವಂತದ್ದು. ಇದರಿಂದ ಕೊಪ್ಪಳ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ನೂಕು ನುಗ್ಗಲು ಉಂಟಾಗಿತ್ತು. ಬಸ್ನ ಕಿಟಕಿಯ ಮೂಲಕ ಪುರುಷ ಪ್ರಯಾಣಿಕರು ಬಸ್ ಅನ್ನ ಹತ್ತಲಿಕ್ಕೆ ಹರಸಾಹಸ ಪಟ್ಟರು. ಮಂತ್ರಾಲಯದಲ್ಲಿ ರಾರಯ 352ನೇ ಆರಾಧನಾ ಸಂಭ್ರಮ ಮನೆ ಮಾಡಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ಹಿನ್ನೆಲೆಯಲ್ಲಿ ಶ್ರೀ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜೆ ಕೈಂಕರ್ಯಗಳು ನಡೀತಾ ಇದಾವೆ. ಇದು ತಿರುಪತಿ ತಿರುಮಲ ದೇವಸ್ಥಾನದಿಂದ ರಾಯರಿಗೆ ವಿಶೇಷ ವಸ್ತ್ರ ಅಲಂಕಾರ ಮಾಡಲಾಯಿತು. ಇನ್ನು LED ಪರದೆ ಮೂಲಕ ಪೂಜಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲಿಕ್ಕೆ ಭಕ್ತರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಾಯರ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಬ್ರಹ್ಮಣೋ ವೇದ ಮೃದೇನ ಮೃದಾಂಬರಿ ತಸ್ಮೈ ಬ್ರಹ್ಮದ ಬ್ರಹ್ಮಾಚಾರ್ಯ ಕೀರ್ತಿ ಮೃಜಾಂದ್ರೋ ನಾರಾಯಣ ವಿದ್ಮಹೇ ವಾಸುದೇವ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಮಹಾದೇವಿ ವಿದ್ಮಹೇ ವಿಷ್ಣುಪತ್ನಿ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಶ್ರೀ ಶ್ರೀಮದ್ರಾಘವೇಂದ್ರ ತುಗುಣಾಂದ್ರಿ ಸೀತಾವತಿ ಶ್ರೀಮನ್ ಮೂಲ ರಾಮಚಂದ್ರ ಹನುಮ. ನಾನು ಮಂತ್ರಾಲಯಕ್ಕೆ 3-4 ವರ್ಷದಿಂದ ಬರ್ತಾ ಇದ್ದೀನಿ 3-4 ವರ್ಷದಿಂದ ಬರ್ತಾ ಇದ್ದೀನಿ. ಸೊ ನಿಜವಾಗ್ಲೂ ತುಂಬ ಪಾಸಿಟಿವ್ ವೈಬ್. ಅವ್ರನ್ನ ನಮ್ದವ್ರಿಗೆ ಯಾವತ್ತೂ ಕೆಟ್ಟದಾಗಲ್ಲ. ಎಷ್ಟೇ ಕಷ್ಟ ಇದ್ರು ಒಂಥರ ಕೂದಲೆಳೆ ತೆಗೆದಷ್ಟು ಈಸಿಯಾಗಿ ಕಷ್ಟಗಳೆಲ್ಲ ಸಾರ್ಟ್ ಔಟ್ ಆಗೋಗುತ್ತೆ. ಬಿಕಾಸ್ ಏನಂದರೆ ನಾನು ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು 352ನೇ ಆರಾಧನೆ. ಅದು ಇವತ್ತು ಬರೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರಾಗವರೇ ಕರ್ಸ್ಕೊಂಡ್ರೆ ಮಾತ್ರ ಬರೋಕ್ಕೆ ಸಾಧ್ಯ. ಎಷ್ಟೋ ಜನಕ್ಕೆ ಹೋಗಬೇಕು ಹೋಗಬೇಕು ಅಂದ್ಕೊಂಡು ಏನೇನೋ ಕಾರಣಕ್ಕೆ ಬರೋಕ್ಕೆ ಆಗ್ತಾ ಇರಲ್ಲ. ಬಟ್ ರಾಯರ್ದು ಮಹಿಮೆ ಅಂತಲೇ ಹೇಳ್ಬೋದು. ಸೊ ರಾಯರ ಮೇಲೆ ತುಂಬ ಭಕ್ತಿ ಇದೆ ಆ್ಯಂಡ್ ಲೈಫಲ್ಲಿ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಸೊ ಅಂದರೆ ಕ್ರಿಟಿಕಲ್ ಕಂಡೀಷನಲ್ಲಿ ಕರಿಯರ್ ಅಂತಲೇ ಅನ್ಬೋದು. ಸೊ ಸಂಕಲ್ಪ ಮಾಡಿಕೊಂಡು ಏನಾದರೂ ಮಾಡಿದಾಗ ಅದು ಎಲ್ಲ ಈಡೇರಿದೆ. ಆಮೇಲೆ ಇತ್ತೀಚೆಗೆ ರೀಸೆಂಟ್ಲಿ ನನಗೊಂದು ಕನ್ಸಲ್ಟ್ ಕೂಡ ಬಂದಿದ್ದರು.
ಇವತ್ತಿನ 8 ಗಂಟೆ ನ್ಯೂಸ್ ಮತ್ತಷ್ಟು ಸುದ್ದಿಯನ್ನ 9 ಗಂಟೆಯ ನೈನ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.